ನಮಸ್ಕಾರ, ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಮಾಧ್ಯಮಗಳಲ್ಲಿ ಬರುವ ಚುನಾವಣಾ ಪೂರ್ವ ಸಮೀಕ್ಷೆ ನೀಡಿದ ಜಾಹೀರಾತಿಗಿರುವ ಉಪಕಾರದ ಸ್ಮರಣೆ ಎಂದ ರಮೇಶ್ ಚೆನ್ನಿತ್ತಲ. ಮಾಧ್ಯಮಗಳನ್ನು ಖರೀದಿ ಮಾಡಿ ನಿಶ್ಶಬ್ದ ಮಾಡುವ ಮೋದಿಯ ರೀತಿಯನ್ನು ಪಿಣರಾಯಿ ಹಿಂಬಾಲಿಸುತ್ತಿದ್ದಾರೆ ಎಂದ ಚೆನ್ನಿತ್ತಲ. ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು ಮೀಟ್ ದಿ ಪ್ರೆಸ್ ಕಾರ್ಯಕ್ರಮ. ಮೈಸೂರಿನ ಹೀನಕಲ್ ರಿಂಗ್ ರಸ್ತೆಯಲ್ಲಿ ಸಂಚಾರಿ ಪೊಲೀಸ್ ತಪಾಸಣೆಯ ವೇಳೆ ಅಪಘಾತಕ್ಕೊಳಗಾಗಿ ಬೈಕ್ ಸವಾರ ಸ್ಥಳದಲ್ಲೇ ದಾರುಣ ಸಾವು. ಉದ್ರಿಕ್ತರಾದ ಸಾರ್ವಜನಿಕರಿಂದ ಪೊಲೀಸ್ ವಾಹನ ಪುಡಿಗೈದು ಹಲ್ಲೆ. ಶಿವತೀರ್ಥ ಪದವು ಮುಳಿಂಜದ ಯುವ ಕೇಸರಿ ವತಿಯಿಂದ ನಡೆಯಿತು ಸನ್ಮಾನ ಕಾರ್ಯಕ್ರಮ. ಏಷ್ಯಾನೆಟ್ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ ಅವರಿಗೆ ನೀಡಲಾಯಿತು ಮಾಧ್ಯಮ ರತ್ನ ಪ್ರಶಸ್ತಿ. ಎಸ್ಎಸ್ಎಲ್ಸಿ ಪ್ಲಸ್ ಟು ಪರೀಕ್ಷೆಗಳನ್ನು ಮುಂದೂಡಿ ವಿದ್ಯಾರ್ಥಿಗಳನ್ನು ಸಂಕಷ್ಟಕ್ಕೀಡು ಮಾಡಿದ ರಾಜ್ಯ ಸರ್ಕಾರವಿಂದ ಫೆಡರೇಷನ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಟೀಚರ್ಸ್ ಆರ್ಗನೈಸೇಷನ್. ಕಾಸರಗೋಡಲ್ಲಿ ನಡೆಯಿತು ಸಂಜೆ ಧರಣಿ. ವಿಧಾನಸಭಾ ಚುನಾವಣೆಯ ಪ್ರಯುಕ್ತ ಕಾಂಜಂಗಾಡು ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಎಂ ಬಲರಾಜ್ ನಡೆಸುತ್ತಿದ್ದಾರೆ ಬಿರುಸಿನ ಪ್ರಚಾರ ಕಾರ್ಯ. ಕಾಂಜಂಗಾಡಲ್ಲಿ ಜರುಗಿದ್ದ 22ನೇ ಜಿಲ್ಲಾ ಪಂಚ ಕುಸ್ತಿ ಸ್ಪರ್ಧೆ ಕಾಸರಗೋಡು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಪಿ ಹಬೀಬ್ ರೆಹಮಾನ್ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಾಧ್ಯಮಗಳಲ್ಲಿ ಬರುವ ಚುನಾವಣಾ ಪೂರ್ವ ಸಮೀಕ್ಷೆಯ ಬಗೆಗೆ ಸತ್ಯಾಸತ್ಯತೆ ಪರಿಶೀಲಿಸಲು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಲಾಗುವುದು ಹಾಗೂ ಮಾಧ್ಯಮಗಳನ್ನು ಖರೀದಿ ಮಾಡಿ ನಿಶ್ಶಬ್ದ ಮಾಡುವ ಮೋದಿಯ ರೀತಿಯನ್ನು ಪಿಣರಾಯಿ ವಿಜಯನ್ ಹಿಂಬಾಲಿಸುತ್ತಿದ್ದಾರೆ ಎಂದು ರಮೇಶ್ ಚೆನ್ನಿತ್ತಲ ಹೇಳಿದ್ದಾರೆ. ಸಿಗುವ ಜಾಹೀರಾತಿಗೆ ಮಾಡುವ ಉಪಕಾರದ ಸ್ಮರಣೆ ಚುನಾವಣಾ ಪೂರ್ವ ಸಮೀಕ್ಷೆ ಎಂದು ಚೆನ್ನಿತ್ತಲ ಆರೋಪ ಮಾಡಿದ್ದಾರೆ. ಅವರು ಕಾಸರಗೋಡಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡುತ್ತಿದ್ದರು. ಮಾಧ್ಯಮಗಳ ವಿಧಾನಸಭಾ ಚುನಾವಣೆಯ ಪೂರ್ವ ಸಮೀಕ್ಷೆಯ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗುವುದೆಂದು ರಮೇಶ್ ಚೆನ್ನಿತ್ತಲ ಹೇಳಿದ್ದಾರೆ. ಸಿಗುವ ಜಾಹೀರಾತಿನ ಉಪಕಾರ ಸ್ಮರಣೆಯೇ ಈಗ ಹೊರಬಿಡುತ್ತಿರುವ ಚುನಾವಣಾ ಪೂರ್ವ ಸಮೀಕ್ಷೆ. ಇವುಗಳು ಸತ್ಯಕ್ಕೆ ಹತ್ತಿರವಾಗಿದೆ ಎಂಬುದನ್ನು ಪರಿಶೀಲಿಸಬೇಕು. ಮಾಧ್ಯಮಗಳನ್ನು ಖರೀದಿ ಮಾಡಿ ನಿಶ್ಶಬ್ದ ಮಾಡುವ ಮೋದಿಯ ರೀತಿಯನ್ನು ಪಿಣರಾಯಿ ವಿಜಯನ್ ಹಿಂಬಾಲಿಸುತ್ತಿದ್ದಾರೆ ಎಂದು ರಮೇಶ್ ಚೆನ್ನಿತ್ತಲ ಹೇಳಿದರು. ಸಾಕ್ಷಿ ಸಮೇತ ಬಿಡುಗಡೆ ಮಾಡುವ ವಿಷಯಗಳನ್ನು ಸಹ ಮಾಧ್ಯಮಗಳು ತಿರುಚುತ್ತಿವೆ ಎಂದು ಚೆನ್ನಿತ್ತಲ ಆರೋಪಿಸಿದರು. ഞങ്ങൾ ಈ ಸರ್ವೆಗಳೇ ತಳ್ಳಿಕಳೆಯುವುದು. ಈ ಸರ್ವೆಗಳಲ್ಲಿ ಯುಡಿಎಫ್ನ ವಿಶ್ವಾಸವಿಲ್ಲ. ಇದು ಬೋಧಪೂರ್ವಂ യുഡിഎഫിനെ തകർക്കാൻ വേണ്ടിയിട്ടുള്ള ശ്രമമാണ്. ഞാൻ ഇന്നലെ തെരഞ്ഞെടുപ്പ് കമ്മീഷൻ പരാതി കൊടുത്തു. തെരഞ്ഞെടുപ്പ് കമ്മീഷൻ പറഞ്ഞത് എക്സിറ്റ് പോളുകളല്ലാത്ത സർവകൾ നിരോധിക്കാൻ കഴിയില്ല എന്നാണ്. ഇത് ഏതാണ്ട് ഒരു എക്സിറ്റ് പോളിൻ്റെ അതേ സ്വഭാവത്തിലുള്ളതാണല്ലോ. മണ്ഡലം തോറും സർവേ നടത്തിയാൽ പിന്നെ എക്സിറ്റ് പോളല്ലേ പിന്നെ എന്താണ്? ഞാൻ ഏതായാലും കേന്ദ്ര തെരഞ്ഞെടുപ്പ് കമ്മീഷന് ഇതുമായി ബന്ധപ്പെട്ട പരാതി ഇന്ന് നൽകുന്നതാണ്. ഈ സർവകളിലൂടെ ഏകപക്ഷീയമായി ഉപകാരസ്മരണ എന്ന പറഞ്ഞാലേ കിട്ടുന്ന പരസ്യത്തിൻ്റെ അടിസ്ഥാനത്തിൽ സർവകളുണ്ടാക്കുന്ന ഒരു തെറ്റായ പ്രവണത കേരളത്തിൽ വളർത്തിക്കൊണ്ടുവരുന്ന ചില മാധ്യമങ്ങളുടെ നടപടികൾക്കെതിരായി യുഡിഎഫ് ശക്തമായ നിലപാടുകൾ സ്വീകരിക്കും. ರಾಜ್ಯದ ಮತದಾರರ ಪಟ್ಟಿಯಲ್ಲಿ 4 ಲಕ್ಷಗಳಷ್ಟು ನಕಲಿ ಮತದಾರರು ಒಳನುಸುಳಿದ್ದಾರೆ. ಈ ಲಿಸ್ಟನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಸಿಪಿಎಂ ಬೆಂಬಲಿತ ಸರ್ಕಾರಿ ಸಿಬ್ಬಂದಿಗಳ ನೆರವಿನಿಂದ ನಕಲಿ ಮತದಾರರು ಪಟ್ಟಿಯಲ್ಲಿ ಒಳನುಸುಳಿದ್ದಾರೆ. ಚುನಾವಣೆಯಲ್ಲಿ ಯಾವುದೇ ರೀತಿಯ ಬುಡಮೇಲಾಗುವ ಸಾಧ್ಯತೆ ಇದೆ ಎಂದು ಚೆನ್ನಿತ್ತಲ ಹೇಳಿದರು. 4 ಲಕ್ಷದೊಳಂ ಇದುವರೆಗೆ ಕಳ್ಳ ಓಟುಗಳು ಚೇದ ವಿಜಯ ಮುರಪಿಕಾಮೆಂದು ಕರೆದಂಗಿ ಅದನ್ನೇ ತಡೆಯಣಂ ಎನ್ನಾನ ಎನಿಕ್ಕೆ ಕೇಂದ್ರ തെരഞ്ഞെടുപ്പ് കമ്മീഷനോടും സംസ്ഥാന തെരഞ്ഞെടുപ്പ് കമ്മീഷനോടും പറയാനുള്ളത്. നിഷ്പക്ഷവും നീതിപൂർവമായ ഒരു തെരഞ്ഞെടുപ്പ് പ്രക്രിയയാണ് ആരോഗ്യമുള്ള ഒരു ജനാധിപത്യത്തിൻ്റെ അടിസ്ഥാനം. തെരഞ്ഞെടുപ്പ് പ്രക്രിയയെ അട്ടിമറിക്കാൻ ഉതകുന്ന തരത്തിലാണ് 4 ലക്ഷത്തോളം വോട്ടർമാർ വ്യാജമായി കടന്നുകൂടിയിട്ടുള്ളത്. ರಾಜ್ಯದಲ್ಲಿ ಸಿಪಿಐಎಂ ಹಾಗೂ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿವೆ. ಇಬ್ಬರ ಉದ್ದೇಶ ಹಾಗೂ ಗುರಿ ಒಂದೇ, ಯುಡಿಎಫ್ ಅನ್ನು ಅಧಿಕಾರದಿಂದ ದೂರ ಮಾಡಬೇಕೆಂಬುದು. ಈ ಪ್ರಯುಕ್ತ ನಾಮಪತ್ರಿಕೆ ತಿರಸ್ಕಾರ ಸನ್ನಿವೇಶ ಉಂಟಾಗಿದೆ ಎಂದು ಅವರು ಹೇಳಿದರು. ಕೇರಳದಲ್ಲಿ ಇಪ್ಪೋ ಬಿಜೆಪಿಯು ಸಿಪಿಎಂ ತಮ್ಮಲ್ಲೊರು ಕೂಟ್ಟುಕಟ್ಟು ವಟರ್ನ್ನು ವರಿಕ ರೆಂಡು ಪೇರುಡೆ ಲಕ್ಷ್ಯ ಒಂದಾನ ಯುಡಿಎಫ್ನೆ ಅಧಿಕಾರದಲ್ಲಿ ಕೊಂಡುವರಾನ್ ಪಾಡಿಲ್ಲ. ಆ ಲಕ್ಷ್ಯಂ വെച്ചുകൊണ്ടാണ് സി പി എമ്മും ബി ജെ പിയും തമ്മിലുള്ള
ഒരു ബന്ധം വളർന്നു വരുന്നു. ಕಳೆದ 5 ವರ್ಷಗಳಿಂದ ಕೇರಳವನ್ನು ಆಳುವ ಸರ್ಕಾರದ ವಿರುದ್ಧವಿರುವ ತೀರ್ಪು ನೀಡುವ ದಿನ ಮತದಾನದ ದಿನವಾಗಿದೆ ಎಂದು ಚೆನ್ನಿತಲಾ ಹೇಳಿದರು. ಪ್ರೆಸ್ ಕ್ಲಬ್ ಅಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೀಟ್ ದಿ ಪ್ರೆಸ್ ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಹಾಶಿಂ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ಪದ್ಮೋಶ್ ಸ್ವಾಗತ ಕಾರ್ಯ ನಿರ್ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಂಚಾರಿ ಪೊಲೀಸರ ತಪಾಸಣೆ ವೇಳೆ ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಮೈಸೂರಿನ ವಿವಿಪುರಂ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೀನಕಲ್ ರಿಂಗ್ ರಸ್ತೆಯಲ್ಲಿ ನಡೆದಿದೆ. ಘಟನೆಯಿಂದ ಉದ್ವಿಗ್ನಗೊಂಡ ಸಾರ್ವಜನಿಕರು ಪೊಲೀಸರ ಮೇಲೆ ಹಲ್ಲೆಗೊಳಿಸಿ ವಾಹನವನ್ನು ಜಖಂಗೊಳಿಸಿದ್ದಾರೆ. ಈ ವೇಳೆ ಲಘು ಲಾಠಿ ಪ್ರಹಾರ ನಡೆದಿದ್ದು ಸ್ಥಳಕ್ಕೆ ಡಿಸಿಪಿ ಗೀತಾ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಸಂಚಾರಿ ಪೊಲೀಸರ ತಪಾಸಣೆ ವೇಳೆ ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಬೈಕ್ ಸವಾರ ಮೃತಪಟ್ಟಿರುವ ದಾರುಣ ಘಟನೆ ಮೈಸೂರಿನ ವಿವಿಪುರಂ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಹೀನಕಲ್ ರಿಂಗ ರಸ್ತೆಯಲ್ಲಿ ಸಂಚಾರಿ ಪೊಲೀಸರು ತಪಾಸಣೆಯಲ್ಲಿ ನಿರತರಾಗಿದ್ದಾಗ ತಪ್ಪಿಸಿಕೊಳ್ಳಲು ಯತ್ನಿಸಿದ ಬೈಕ್ ಸವಾರ ಮೃತಪಟ್ಟಿದ್ದಾನೆ. ವಿವಿಪುರಂ ಸಂಚಾರಿ ಪೊಲೀಸ್ ಠಾಣಾ ಪೊಲೀಸರು ಬೈಕ್ ಸವಾರನನ್ನು ತಪಾಸಣೆ ನಡೆಸಲು ಮುಂದಾಗಿದ್ದಾರೆ. ಈ ವೇಳೆ ತಪ್ಪಿಸಿಕೊಳ್ಳಲು ಬೈಕ್ ಸವಾರ ಯತ್ನಿಸಿದ್ದು ಆಗ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ಈ ವೇಳೆ ಹಿಂಬದಿಯಿಂದ ಬಂದ ವ್ಯಾನ್ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ಅಪಘಾತ ನಡೆದ ಪರಿಣಾಮ ಉದ್ವಿಗ್ನಗೊಂಡ ಸಾರ್ವಜನಿಕರು ಸಂಚಾರಿ ಪೊಲೀಸರ ವಿರುದ್ಧ ಹಲ್ಲೆಗೆದಿದ್ದಾರೆ. ಬೈಕ್ ಸವಾರ ಹೆಲ್ಮೆಟ್ ಧರಿಸಿದ್ದರೂ ಪೊಲೀಸರು ಅಡ್ಡಗಟ್ಟಲು ಮುಂದಾಗಿದ್ದಾರೆ ಎಂಬುದು ಸಾರ್ವಜನಿಕರ ಆರೋಪ. ಪೊಲೀಸ್ ಪೇದೆ ಲಾಠಿ ಬೀಸಿದ ಪರಿಣಾಮ ಬೈಕಿನ ಹ್ಯಾಂಡಲ್ಗೆ ಲಾಠಿ ಸಿಲುಕಿ ಕೆಳಗೆ ಬಿದ್ದು ಸವಾರ ಸಾವನ್ನಪ್ಪಿದ್ದಾನೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಘಟನೆ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಉದ್ವಿಗ್ನಗೊಂಡ ಸಾರ್ವಜನಿಕರು ಪೊಲೀಸರಿಗೆ ಹಲ್ಲೆಗೈದ್ದು ಮಾತ್ರವಲ್ಲದೆ ಪೊಲೀಸರ ಗಸ್ತು ವಾಹನವನ್ನು ಜಖಂಗೊಳಿಸಿದರು. ಈ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರ ಕೂಡ ನಡೆಯಿತು. ಸ್ಥಳಕ್ಕೆ ಡಿಸಿಪಿ ಗೀತಾ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಯುವಕೇಸರಿ ಶಿವತೀರ್ಥ ಪದವು ಮುಳಿಂಜ ಇದರ 11ನೇ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಳಿಂಜ ಕ್ಷೇತ್ರದ ವರ್ಷಾವಧಿ ಜಾತ್ರೆಯ ಕೊನೆಯ ದಿನದಂದು ನಡೆಯಿತು. ಇದರ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಏಷ್ಯಾನೆಟ್ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ಉಪ್ಪಳಾರವರನ್ನು ಮಾಧ್ಯಮ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಯುವಕೇಸರಿ ಶಿವತೀರ್ಥ ಪದವು ಮುಳಿಂಜ ಇದರ 11ನೇ ವಾರ್ಷಿಕೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಳಿಂಜ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವದ ಕೊನೆಯ ದಿನದಂದು ನಡೆಯಿತು. ಈ ಪ್ರಯುಕ್ತ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಏಷ್ಯಾನೆಟ್ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ ಅವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಮುಳಿಂಜ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ಸೇವಾ ಸಮಿತಿ ಅಧ್ಯಕ್ಷ ಹರನಾಥ್ ಭಂಡಾರಿ ಮುಳಿಂಜ ಗುತ್ತು ಅಧ್ಯಕ್ಷತೆ ವಹಿಸಿದ್ದರು. ಶೈಕ್ಷಣಿಕ ಸಾಧನೆಗೈದ ಕೊಂಡೇವೂರಿನ ವೈಷ್ಣವಿ ಕೆ ಶೆಟ್ಟಿ ಅವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಲಾ ಸಂಗಮ ಕುಡ್ಲ ಇದರ ನಿರ್ದೇಶಕರಾದ ಚಂದ್ರಕುಮಾರ್ ಕೋಡಿಯಾಲ್ ಬೈಲ್, ಮುಳಿಂಜ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಕಡಂಬಾರ್, ಉದ್ಯಮಿ ಬಾಲಕೃಷ್ಣ ಶೆಟ್ಟಿ, ಯುವಕೇಸರಿಯ ಉಪಾಧ್ಯಕ್ಷ ಅಮಿತ್ ರಾಜ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ಭಾಸ್ಕರ ಕೊಂಡೇವೂರು ಸನ್ಮಾನ ಪತ್ರ ವಾಚನಗೈದರು. ದಿನೇಶ್ ಮುಳಿಂಜ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಜಗದೀಶ್ ಪ್ರತಾಪ್ ನಗರ್ ಕಾರ್ಯಕ್ರಮ ನಿರೂಪಿಸಿದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಹಣಕಾಸಿನ ವಿಚಾರವೊಂದರಲ್ಲಿ ಮಧ್ಯಪ್ರವೇಶಿಸಿ ಹಣ ಮರಳಿ ಕೊಡಿಸುವುದಾಗಿ ಭರವಸೆ ನೀಡಿ ಕುಂಜಾಲಿ ಕುಟ್ಟಿ ವಂಚಿಸಿರುವುದಾಗಿ ಕಣ್ಣೂರ್ ಅಬ್ದುಲ್ಲಾ ಗಂಭೀರ ಆರೋಪ ಮಾಡಿದ್ದಾರೆ. ಲೀಗ್ ನಾಯಕರ ಹಿಂದೆ 7 ವರ್ಷಗಳಿಂದ ಇದಕ್ಕಾಗಿ ಅಲೆದು ಯಾವುದೇ ಪ್ರಯೋಜನ ಉಂಟಾಗಿಲ್ಲ ಎಂದು ಅವರು ಹೇಳಿದರು. ಪಾರಕಲ್ ಅಬ್ದುಲ್ಲಾರ ಸಹೋದರ ಮಕ್ಕಳಾದ ಬಡಗರಕುನ್ನು ಮಕರತ್ತೋಡಿ ಹೌಸ್ನ ಸಿರಾಜ್ ಹಾಗೂ ಮಾಹಿ ಆಳಿಯೂರಿನ ಫಸಿಲ್ ರೆಹಮಾನ್ ಎಂಬುವರು ಅಬ್ದುಲ್ಲಾರ ಮಗ ಮೊಹಮ್ಮದ್ ಇರ್ಷಾದ್ನಿಂದ 1,18,00,000 ರೂಪಾಯಿ ಅಪಹರಿಸಿದ ಘಟನೆಯಲ್ಲಿ ಕುಂಜಾಲಿಕುಟ್ಟಿ ವಿರುದ್ಧ ಆರೋಪ ಹೊರಿಸಲಾಗಿದೆ. ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಹಣ ಮರಳಿ ಕೊಡಿಸುವುದಾಗಿ ಭರವಸೆ ನೀಡಿ ವಂಚಿಸಿರುವುದಾಗಿ ಕಣ್ಣೂರು ಅಬ್ದುಲ್ಲಾ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. 2012ರಲ್ಲಿ ಕತ್ತರಲ್ಲಿ ಬಿಸಿನೆಸ್ ಸಂಸ್ಥೆಯ ಹೆಸರಲ್ಲಾಗಿತ್ತು ವಂಚನೆ. ಇರ್ಷಾದ್ ಸಹ ಕಾರ್ಯಕರ್ತರಿಂದ ನೆಂಟರಿಷ್ಟರಿಂದ ಸಂಗ್ರಹಿಸಿ ನೀಡಿದ್ದ ಹಣ ಮರಳಿ ಲಭಿಸದೇ ಇದ್ದುದರಿಂದ ಹಲವು ಬಾರಿ ಪಾಣಕ್ಕಾಡನ್ನು ಸಂಪರ್ಕಿಸಲಾಗಿತ್ತು ಹಾಗೂ ಮುಸ್ಲಿಂ ಲೀಗ್ ನಾಯಕರಿಗೂ ಈ ಬಗ್ಗೆ ತಿಳಿಸಿರಲಾಗಿತ್ತು.
ಏಳು ವರ್ಷಗಳ ಕಾಲ ಲೀಗ್ ನಾಯಕರ ಹಿಂದೆ ನಡೆದು ಫಲ ಕಾಣದಿದ್ದರಿಂದ ಮಂಜೇಶ್ವರ ಉಪಚುನಾವಣೆಯಲ್ಲಿ ಎಂಸಿ ಕಮರುದ್ದೀನ್ ವಿರುದ್ಧ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದೆ ಎಂದು ಆಗ ಪಿಕೆ ಕುಂಜಾಲಿಕುಟ್ಟಿ ತನ್ನನ್ನು ಕರೆಸಿ ಚರ್ಚಿಸಲು ಮುಂದಾಗಿದ್ದಾಗಿ ಕಣ್ಣೂರ್ ಅಬ್ದುಲ್ಲಾ ಹೇಳಿದರು. 16 ಮಾಸಮಾಯಿ ಇನ್ನುವರೆ ಒಂದು ಫೋನ್ ಅಯಲ್ ಅಟೆಂಡ್ ചെയ്തിട്ടില്ല. അദ്ദേഹത്തിൻ്റെ സെക്രട്ടറിമാർ വിളിക്കുമ്പോൾ അദ്ദേഹത്തെ മീറ്റിങ്ങിനടി എം പി എന്ന നിലയ്ക്ക് പാർലമെൻറ്റിൽ സംബന്ധമായ മീറ്റിംഗ് ഉണ്ട്, തുടർന്ന് വിളിക്കുമ്പോഴേക്ക് തിരിച്ചു വിളിക്കാമെന്ന് പറഞ്ഞ് വീണ്ടും വിളിക്കുമ്പോൾ അദ്ദേഹം കടന്നുറങ്ങി എന്ന് പറയുന്നു. നാട്ടിൽ വന്നാൽ പല യോഗങ്ങളിൽ പങ്കെടുക്കുന്നു എന്ന് പറഞ്ഞല്ലാതെ അദ്ദേഹം തിരിച്ചിട്ട് ഞങ്ങളോട് വിളിക്കുക ചെയ്തിട്ടില്ല. തുടർന്ന് ഞാൻ അദ്ദേഹത്തിന് 3 കത്തയച്ചു. 3 കത്തിന് അദ്ദേഹം പിടിച്ചു എന്നല്ലാതെ എക്നോളജ്മെൻ്റ് തിരിച്ചു വന്നെന്നല്ലാതെ ഒരു മറുപടിയും തന്നില്ല. അവസാനമായിട്ട് 3-ാമത്തെ കത്തിൽ ഞാൻ പറഞ്ഞു, നിങ്ങൾ ഇതിൻ്റെ ഒരു മറുപടി തന്നില്ലെങ്കിൽ ഞാൻ പത്രസമ്മേളനം വിളിക്കും, വേണ്ടി വന്നാൽ ചാനൽ ചർച്ചയിൽ പങ്കെടുക്കും, നോമിനേഷൻ കൊടുക്കുമെന്ന് പറഞ്ഞിട്ട് ഞാൻ കത്തയച്ചു കഴിഞ്ഞ ഒരു മാസം മുമ്പ്. അതിനും ഒരു മറുപടിയും തന്നില്ല. പച്ചയായ വഞ്ചന, അദ്ദേഹത്തിൻ്റെ വാക്കിലത്തെ പച്ചയായ വഞ്ചനയാണ് ഞങ്ങളോട് അദ്ദേഹം നടത്തിയത്. പാറക്കൽ അബ്ദുള്ളയും അദ്ദേഹം കൂടിയും വഞ്ചന നടത്തിയിരിക്കുകയാണ്. അതുകൊണ്ട് അതിനുള്ളൊരു പ്രതിഷേധം ജനങ്ങളറിയണം. ഇനി ജനങ്ങളറിയണം, ഞങ്ങൾക്ക് പണം കിട്ടുമെന്നുള്ള ഒരു വിശ്വാസമില്ല, ഞങ്ങൾക്കത് ഞങ്ങളെ പണം കിട്ടുമെന്നുള്ള ഒരു വിശ്വാസം ഞങ്ങൾക്കില്ല. അതുകൊണ്ട് ഈ വിവരം ജനങ്ങൾ അറിയണം. ಕುಂಜಾಲಿಕುಟ್ಟಿ ನೀಡಿದ ಭರವಸೆಯ ಮೇರೆಗೆ ಮಂಜೇಶ್ವರದಲ್ಲಿ ಸಲ್ಲಿಸಲಾಗಿದ್ದ ನಾಮಪತ್ರಿಕೆಯನ್ನು ಹಿಂತೆಗೆದೆ. ಆದರೆ ಯಾವುದೇ ಪ್ರಯೋಜನ ಇದುವರೆಗೂ ಕಂಡಿಲ್ಲ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ವ್ಯಕ್ತಿಯಂತೆ ಕುಂಜಾಲಿಕುಟ್ಟಿ ತನ್ನೊಂದಿಗೆ ನಡೆದುಕೊಂಡರು ಎಂದು ಕಣ್ಣೂರ್ ಅಬ್ದುಲ್ಲಾ ಆರೋಪಿಸಿದರು. ಉಪಚುನಾವಣೆಯ ಬಳಿಕ ಹಲವು ಬಾರಿ ಖುದ್ದು ಕರೆ ಮಾಡಿದರೂ ಪ್ರತಿಕ್ರಿಯೆ ನೀಡಿಲ್ಲ. ಫೋನ್ ಮೂಲಕ ಸಂಪರ್ಕಿಸಿದ್ದರೂ ಕುಂಜಾಲಿಕುಟ್ಟಿ ಜತೆಗಿರುವವರು ಈಗ ಬೆದರಿಕೆ ಹಾಕುತ್ತಿದ್ದಾರೆಂದು ಕಣ್ಣೂರ್ ಅಬ್ದುಲ್ಲಾರ ಪುತ್ರ ಇರ್ಷಾದ್ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಎಸ್ಎಸ್ಎಲ್ಸಿ ಹಾಗೂ ಪ್ಲಸ್ ಟು ಪರೀಕ್ಷೆಗಳನ್ನು ಮುಂದೂಡಿ ವಿದ್ಯಾರ್ಥಿಗಳನ್ನು ಸರ್ಕಾರ ಸಂಕಷ್ಟಕ್ಕೀಡು ಮಾಡಿದೆ ಎಂದು ಆರೋಪಿಸಿ ಫೆಡರೇಷನ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಟೀಚರ್ಸ್ ಆರ್ಗನೈಸೇಷನ್ ಫೆಟ್ಟೋ ಮುಂದಾಳತ್ವದಲ್ಲಿ ಕಾಸರಗೋಡಲ್ಲಿ ಸಂಜೆ ಧರಣಿ ಹಾಗೂ ಪ್ರತಿಭಟನಾ ಜ್ವಾಲೆ ಹಮ್ಮಿಕೊಳ್ಳಲಾಯಿತು. ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಎಂಪಿ ರಾಜೀವ್ ಹೋರಾಟಕ್ಕೆ ಚಾಲನೆ. ಎಸ್ಎಸ್ಎಲ್ಸಿ ಹಾಗೂ ಪ್ಲಸ್ ಟು ಪರೀಕ್ಷೆಗಳನ್ನು ಮುಂದೂಡಿ ವಿದ್ಯಾರ್ಥಿಗಳನ್ನು ರಾಜ್ಯ ಸರ್ಕಾರ ಸಂಕಷ್ಟಕ್ಕೀಡು ಮಾಡಿದೆ. ಎಡರಂಗ ಸರ್ಕಾರ ಜನದ್ರೋಹ ನಡೆಗಳನ್ನು ಕೈಗೊಳ್ಳುತ್ತಿದ್ದು ರಾಜ್ಯ ಸರ್ಕಾರ ಸರ್ಕಾರಿ ಸಿಬ್ಬಂದಿಗಳನ್ನು ವಂಚಿಸಿರುವುದಾಗಿ ಆರೋಪಿಸಿ ಫೆಡರೇಷನ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಟೀಚರ್ಸ್ ಆರ್ಗನೈಸೇಷನ್ ಫೆಟ್ಟೋ ಮುಂದಾಳತ್ವದಲ್ಲಿ ಕಾಸರಗೋಡಲ್ಲಿ ಸಂಜೆ ಧರಣಿ ಹಾಗೂ ಪ್ರತಿಭಟನಾ ಜ್ವಾಲೆ ಹಮ್ಮಿಕೊಳ್ಳಲಾಯಿತು. ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಎಂಪಿ ರಾಜೀವನ್ ಹೋರಾಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ഉമ്മൻ ചാണ്ടിയുടെ നേതൃത്വത്തിലുള്ള ഗവൺമെന്റ് കൊടിയ അഴിമതിയിൽപ്പെട്ടു. ഞാൻ അതിന്റെ വിശദാംശങ്ങളിലേക്ക് കടക്കുന്നില്ല. സോളാർ തുടങ്ങിയ നിരവധി അഴിമതി കഥകൾ നമ്മൾ അന്ന് കേട്ടിട്ടുണ്ട്. സ്വജനപക്ഷപാതം, വഴിവിട്ട നിയമനങ്ങൾ, ഇവിടുത്തെ സംഘടിത വോട്ട് ബാങ്കുകൾ ലക്ഷ്യം വെച്ചുകൊണ്ടുള്ള പ്രീണനങ്ങൾ, ಫೆಟ್ಟೋ ಜಿಲ್ಲಾಧ್ಯಕ್ಷ ರಾಧಾಕೃಷ್ಣ ನಾಯಕ್ ಅಧ್ಯಕ್ಷತೆ ವಹಿಸಿದರು. ಗೆಜೆಟೆಡ್ ಆಫೀಸರ್ಸ್ ಸಂಘ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ, ಎನ್ಟಿಯು ಉತ್ತರ ವಲಯ ಕಾರ್ಯದರ್ಶಿ ಪ್ರಭಾಕರ್ ನಾಯರ್, ಎನ್ಜಿಒ ಸಂಘ ಮಹಿಳಾ ವಿಭಾಗ ರಾಜ್ಯ ಜತೆ ಕಾರ್ಯದರ್ಶಿ ಪಿ ಆರ್ಯ, ಎನ್ಟಿಯು ರಾಜ್ಯ ಕಾರ್ಯದರ್ಶಿ ವೆಂಕಪ್ಪಶೆಟ್ಟಿ ಮೊದಲಾದವರು ಮಾತನಾಡಿದರು. ಫೆಟ್ಟೋ ಜಿಲ್ಲಾ ಕಾರ್ಯದರ್ಶಿ ಸಿ ವಿಜಯನ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ. ಎನ್ಟಿಯು ಜಿಲ್ಲಾ ಉಪಾಧ್ಯಕ್ಷ ಅರವಿಂದಾಕ್ಷ ಭಂಡಾರಿ ಧನ್ಯವಾದ ಅರ್ಪಿಸಿದರು. ತರುವಾಯ ಪ್ರತಿಭಟನಾ ಜ್ವಾಲೆ ಬೆಳಗಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮನೆಯಲ್ಲೊಂದು ಗಣಿತ ಲ್ಯಾಬ್ ಎಂಬ ಉದ್ದೇಶದೊಂದಿಗೆ ಸಮಗ್ರ ಶಿಕ್ಷಾ ಕಾಸರಗೋಡು ಕನ್ನಡ ವಿದ್ಯಾರ್ಥಿಗಳಿಗಾಗಿ ತಯಾರಿಸಿದ ವಿಡಿಯೋಗಳ ಉದ್ಘಾಟನಾ ಕಾರ್ಯ ನೆರವೇರಿತು. ಮದೂರಿನ ಸರ್ಕಾರಿ ಜೂನಿಯರ್ ಬೇಸಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿ ನಂದಿಕೇಶಿಯನ್ ಉದ್ಘಾಟನೆಗೈದರು. ಮನೆಯಲ್ಲೊಂದು ಗಣಿತ ಲ್ಯಾಬ್ ಎಂಬ ಉದ್ದೇಶದೊಂದಿಗೆ 1ರಿಂದ 7ನೇ ತರಗತಿವರೆಗಿನ ಮಕ್ಕಳಿಗೆ ಸಮಗ್ರ ಶಿಕ್ಷಾ ಕೇರಳ ಜಾರಿಗೆ ತರುವ ಯೋಜನೆಯಾಗಿದೆ ಲ್ಯಾಬ್ ಎಟ್ ಹೋಮ್. ಈ ಪ್ರಯುಕ್ತ ಸಮಗ್ರ ಶಿಕ್ಷಾ ಕಾಸರಗೋಡು ಕನ್ನಡ ವಿದ್ಯಾರ್ಥಿಗಳಿಗಾಗಿ ನಿರ್ಮಿಸಿದ ವಿಡಿಯೋಗಳ ಔಪಚಾರಿಕ ಉದ್ಘಾಟನಾ ಕಾರ್ಯ ನಡೆಯಿತು. ಕಾಸರಗೋಡು ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ನಂದಿಕೇಶ್ ಎನ್ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಅಥವಾ ಗಣಿತ ಆಶಯ ರೂಪೀಕರಣಕ್ಕೆ ಬೇಕಾದಂತಹ ಚಟುವಟಿಕೆಗಳು, ಆ ಚಟುವಟಿಕೆಗಳನ್ನ ಹೆತ್ತವರಿಗೂ ಮಕ್ಕಳಿಗೂ ಒಂದು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ ಮಲಯಾಳದಲ್ಲಿದ್ದಂತಹ 64 ವಿಡಿಯೋ ಯಾವುದು ಕ್ಲಿಪ್ಪಿಂಗ್ಸ್ ಅನ್ನ ಕನ್ನಡದಲ್ಲಿ ಮಾಡಿದ್ರೆ ಹೇಗೆ, ಅದು ಮಾಡದೇ ಇದ್ರೆ ಮಕ್ಕಳಿಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತದೆ ನಮ್ಗೆ ಗೊತ್ತು. ಎಷ್ಟೇ ಹೇಳಿದ್ರು ಮಲಯಾಳದಲ್ಲಿರುವಂತಹ ಒಂದು ವಿಡಿಯೋ ಓದಿ ಅದು ನೋಡಿ ಅದನ್ನ ಪ್ರತ್ಯೇಕವಾಗಿ ಗಣಿತದಂತಹ ವಿಷಯದಲ್ಲಿ ಅದು ಅವನದ್ದೇ ಆದ ಭಾಷೆಯಲ್ಲಿ ಇದ್ದಾಗ ಸಿಗುವಂತಹ ಒಂದು ಸುಖ. ಮಧುರಿನ ಜೂನಿಯರ್ ಬೇಸಿಕ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು ಭಾಗಿಯಾದರು.
ಸುಮಾರು 10 ರಷ್ಟು ಶಿಕ್ಷಕರ ನಿಸ್ವಾರ್ಥ ಸೇವೆಯ ಫಲವಾಗಿ 64 ವಿಡಿಯೋಗಳನ್ನು ಕನ್ನಡಕ್ಕೆ ಭಾಷಾಂತರಗೊಳಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಎಸ್ಎಸ್ಕೆ ಕಾಸರಗೋಡು ಡಿಪಿಒ ನಾರಾಯಣ ಡಿ ಅಧ್ಯಕ್ಷತೆ ವಹಿಸಿದರು. ಕಾಸರಗೋಡು ಎಇಒ ಅಗಸ್ಟಿನ್ ಬರ್ನಾಡ್, ಕುಂಬಳೆ ಎಇಒ ಯತೀಶ್ ಕುಮಾರ್, ರೈ ಮಂಜೇಶ್ವರ ಎಇಒ ದಿನೇಶ್ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗಿಯಾದರು. ಕಾಸಿಂ ಟಿ ಶಿವರಾಮ್, ಎ ಆದರ್ಶ್, ಪಿಪಿ ರಾಜೇಶ್ವರ ಹೊಳ್ಳ ಮೊದಲಾದವರು ಮಾತನಾಡಿದರು. ಶಾಲಾ ಮುಖ್ಯೋಪಾಧ್ಯಾಯ ವಿನೋದ್ ಕುಮಾರ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಸಿಆರ್ಸಿ ಕೋಆರ್ಡಿನೇಟರ್ ರೋಷ್ನ ಧನ್ಯವಾದ ಅರ್ಪಿಸಿದರು. ತರುವಾಯ ವಿದ್ಯಾರ್ಥಿಗಳಿಗಿರುವ ಕಲಿಕೋಪಕರಣಗಳ ಕಾರ್ಯಾಗಾರ ಶಿಕ್ಷಕರ ಹಾಗೂ ರಕ್ಷಕರ ಮುಂದಾಳತ್ವದಲ್ಲಿ ಶಾಲೆಯಲ್ಲಿ ಜರುಗಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಜಂಗಡ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಎಂ ಬಲರಾಜ್ ಅವರು ತಮ್ಮ ಪ್ರಚಾರ ಕಾರ್ಯವನ್ನು ಬಿರುಸುಗೊಳಿಸಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ ಬಿಜೆಪಿ ಉತ್ತಮ ಪ್ರದರ್ಶನ ನೀಡುವುದಾಗಿಯೂ ಗೆಲುವು ಸಾಧಿಸುವುದಾಗಿಯೂ ಬಲರಾಜ್ ಭರವಸೆ ವ್ಯಕ್ತಪಡಿಸಿದರು. ವಿಧಾನಸಭಾ ಚುನಾವಣೆಯ ಮತದಾನದ ದಿನ ಸಮೀಪಿಸುತ್ತಿರುವಂತೆಯೇ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳು ಪ್ರಚಾರ ಕಾರ್ಯವನ್ನು ಬಿರುಸುಗೊಳಿಸಿದ್ದಾರೆ. ಅದರಂತೆ ಕಾಂಜಂಗಾಡು ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಎನ್ಡಿಎ ಅಭ್ಯರ್ಥಿ ಎಂ ಬಲರಾಜ್ ತಮ್ಮ ಪ್ರಚಾರ ಕಾರ್ಯವನ್ನು ಬಿರುಸುಗೊಳಿಸಿದ್ದಾರೆ. ಪ್ರತಿ ಮತದಾರರನ್ನು ಭೇಟಿಯಾಗಿ ಕುಶಲೋಪಚಾರಿ ವಿಚಾರಿಸಿ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜಾರಿಗೆ ತರುವ ಅಭಿವೃದ್ಧಿ ವಿಷಯಗಳ ಬಗ್ಗೆ ಚರ್ಚಿಸಿದರು. ಇವಡತ್ತ ಅಮ್ಮಮಾರಂ ಸಹೋದರಂಮಾರಂ ಎಲ್ಲರೂ ಒರುಗಿ ಕಳೆದು ಬಿಜೆಪಿಯ ಸ್ಥಾನಾರ್ಥಿಯ ವಿಜಯಿಪ್ಪಿಕ್ಕಾನ್ ವೇಂಡಿ ಇತ್ತವಣ എന്തായാലും കാഞ്ഞങ്ങാട് നിയോജക മണ്ഡലത്തിൽ ബി ജെ പി വിജയിക്കുന്ന കാര്യത്തിൽ തർക്കമില്ല. ഇടത് വലത് മുന്നണികൾ ഈ നിയോജക മണ്ഡലത്തിൽ ഇത്ര കാലം ജയിച്ചിട്ടും ഒരു വികസന പ്രവർത്തനം നടത്തിയിട്ടില്ല. കാഞ്ഞങ്ങാട് നിയോജക മണ്ഡലത്തിൻ്റെ സമഗ്ര വികസനത്തിനായി ബി ജെ പി എന്നും ജനങ്ങളോടൊപ്പം ഉണ്ടാകുമെന്ന് മാത്രം പറയുന്നു. ಕಾಂಜಂಗಾಡು ನಗರಸಭೆಗೊಳಪಟ್ಟ ವಾಳನ್ನೂರಡಿ ಉಪ್ಲಿಕೈ ಭಾಗಗಳಲ್ಲಿ ಮತದಾರರನ್ನು ಭೇಟಿಯಾದ ಬಳಿಕ ತನ್ನ ಸಂಸ್ಥೆಯ ಇಬ್ಬರು ಸಿಬ್ಬಂದಿಗಳ ವಿವಾಹ ಕಾರ್ಯಕ್ರಮದಲ್ಲೂ ಬಲರಾಜ್ ಸಕ್ರಿಯವಾಗಿ ಭಾಗಿಯಾದರು. ತರುವಾಯ ಪುದಿಯಕಂಡ, ರಾಮನಗರ್, ಲಕ್ಷ್ಮೀನಗರ್, ಮೂಲಕಂಡ, ಕಾಟುಕುಳಂಗರೆ, ಎಚ್ಚಿಕಾನ ಮೊದಲಾದೆಡೆಗೆ ತೆರಳಿ ಕುಟುಂಬ ಸಭೆಗಳಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಂಜಂಗಾಡಿನ ವಾಳಕೋಟ್ ಎಂಬಲ್ಲಿ ಎನ್ಡಿಎ ಬೂತ್ ಚುನಾವಣಾ ಸಮಾವೇಶ ಜರುಗಿತು. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ವಿ ಕುಂಜಿಕಣ್ಣ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಕಾಂಜಂಗಾಡಿನ ವಾಳಕೋಟ್ ಎಂಬಲ್ಲಿ ಎನ್ಡಿಎಯ ಬೂತ್ ಮಟ್ಟದ ಚುನಾವಣಾ ಸಮಾವೇಶ ಜರುಗಿತು. ಸಮಾವೇಶವನ್ನು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ವಿ ಕುಂಜಿಕಣ್ಣ ಉದ್ಘಾಟಿಸಿ ಮಾತನಾಡಿದರು. കലാകാരന്മാർ, പ്രൊഫഷണലുകൾ, സർവീസിന്റെ ഐ പി എസും ഐ എസ് രംഗത്തെ സർവീസിൽ സുസ്ഥിരമായ അതാണ്ട് അഴിമതിക്കാരെന്നല്ല, ജേക്കബ് തോമസിനെ പോലെ അഴിമതിക്കെതിരെ പോരാട്ടം നടത്തിയാണ്. ജേക്കബ് തോമസിനെ കുറിച്ച് എല്ലാവർക്കും അറിയാം. ഇതേ പിണറായി വിജയന്റെ കീഴിൽ അഴിമതിക്കെതിരെ പോരാട്ടം നടത്തി അഴിമതിക്കാരെ തുറന്നു കിടക്കാൻ വേണ്ടിയ അന്വേഷണം നടത്തിയതിന്റെ പേരിൽ ഒരുപാട് പീഡനം പിണറായി സർക്കാരിന്റെ അനുഭവിച്ച ഐ പി എസ് ഉദ്യോഗസ്ഥ ജേക്കബ് തോമസ്. ಬೂತ್ ಮಟ್ಟದ ಅಧ್ಯಕ್ಷ ಟಿ ಚಂದ್ರನ್ ಅಧ್ಯಕ್ಷತೆ ವಹಿಸಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಎನ್ ಮಧು, ಪ್ರಧಾನ ಕಾರ್ಯದರ್ಶಿ ಎನ್ ಪ್ರಶಾಂತ್, ಪಿ ಮನೋಜ್ ಕುಮಾರ್, ಎಂ ಶಂಕರ್, ಕೆ ಮೋಹನ್, ರಾಮಕೃಷ್ಣ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪಂಚಕುಸ್ತಿ ಅಸೋಸಿಯೇಷನ್ ಹಾಗೂ ಕಾಂಜಂಗಾಡು ಲಯನ್ಸ್ ಜಿಮ್ನ ಮುಂದಾಳತ್ವದಲ್ಲಿ 22ನೇ ಜಿಲ್ಲಾ ಪಂಚಕುಸ್ತಿ ಸ್ಪರ್ಧೆ ಜರುಗಿತು. ಕಾಸರಗೋಡು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಪಿ ಹಬೀಬ್ ರಹಮಾನ್ ಉದ್ಘಾಟನೆಗೈದರು. ಕಾಸರಗೋಡು ಜಿಲ್ಲಾ ಪಂಚಕುಸ್ತಿ ಅಸೋಸಿಯೇಷನ್ ಹಾಗೂ ಕಾಂಜಂಗಾಡು ಲಯನ್ಸ್ ಜಿಮ್ ಜಂಟಿ ಮುಂದಾಳತ್ವದಲ್ಲಿ 22ನೇ ಕಾಸರಗೋಡು ಜಿಲ್ಲಾ ಪಂಚಕುಸ್ತಿ ಸ್ಪರ್ಧೆ ಜರುಗಿತು. ಕಾಂಜಂಗಾಡಿನ ಲಯನ್ಸ್ ಬಾಕ್ಸಿಂಗ್ ಹಾಲಲ್ಲಿ ನಡೆದ ಸ್ಪರ್ಧಾಕೂಟದಲ್ಲಿ ಹಲವಾರು ಮಂದಿ ಜೂನಿಯರ್ ಹಾಗೂ ಸೀನಿಯರ್ ಸ್ಪರ್ಧಾಪಟುಗಳು ಭಾಗಿಯಾದರು. ಪಂಚಕುಸ್ತಿ ಸ್ಪರ್ಧೆಯನ್ನು ಕಾಸರಗೋಡು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಪಿ ಹಬೀಬ್ ರಹಮಾನ್ ಉದ್ಘಾಟಿಸಿ ಮಾತನಾಡಿದರು. വീണ്ടും ഒരു വെയിൽ വരുന്നു എന്നുള്ള പ്രതീതിയാണ് ജനിപ്പിക്കുന്നത്. വീണ്ടും അതേപോലെ ഷട്ട്ഡൗണായി വരാമെന്ന് സാധ്യതയുണ്ട്. എന്നാലും പരിമിതിക്കുള്ളിൽ നമുക്ക് ചെയ്യാൻ വേണ്ടി പറ്റുന്ന കായിക മത്സരങ്ങൾ വളരെ ഭംഗിയായി നടത്തുക എന്നുള്ളതാണ് നമ്മളെ സംബന്ധിച്ചിടത്തോളം ഏറ്റവും കരണീയമായ കാര്യം. കാസർഗോഡ് ജില്ലയെ സംബന്ധിച്ചിടത്തോളം ഒരു വർഷം നഷ്ടപ്പെട്ടു പോയെങ്കിലും ವಿಶ್ವ ಪಂಚಕುಸ್ತಿ ವಿಜೇತ ಎಂಪಿ ಪ್ರದೀಶ್ ಅಧ್ಯಕ್ಷತೆ ವಹಿಸಿದರು.
ಜಿಲ್ಲಾ ಪಂಚಕುಸ್ತಿ ಕಾರ್ಯದರ್ಶಿ ಪಳ್ಳ ನಾರಾಯಣ, ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಬ್ಸರ್ವರ್ ಟಿವಿ ಕೃಷ್ಣ, ಜಿಲ್ಲಾ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿಜಯ್ ಕುಮಾರ್ ಪಾಲಕುನ್ನು, ವೈಟ್ ಲಿಫ್ಟ್ ಚಾಂಪಿಯನ್ ಎ ರೂಪೇಶ್, ಪಂಚಕುಸ್ತಿ ರಾಷ್ಟ್ರೀಯ ಕ್ರೀಡಾಪಟು ಫೈಸಲ್ ಕಣ್ಣೂರ್, ಪಂಚಕುಸ್ತಿ ರಾಜ್ಯ ಕ್ರೀಡಾಪಟು ಸನಾ ಮೊದಲಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾಧ್ಯಮಗಳಲ್ಲಿ ಬರುವ ಚುನಾವಣಾ ಪೂರ್ವ ಸಮೀಕ್ಷೆ ನೀಡಿದ ಜಾಹೀರಾತಿಗಿರುವ ಉಪಕಾರದ ಸ್ಮರಣೆ ಎಂದ ರಮೇಶ್ ಚೆನ್ನಿತ್ತಲ. ಮಾಧ್ಯಮಗಳನ್ನು ಖರೀದಿ ಮಾಡಿ ನಿಶ್ಶಬ್ದ ಮಾಡುವ ಮೋದಿಯ ರೀತಿಯನ್ನು ಪಿಣರಾಯಿ ಹಿಂಬಾಲಿಸುತ್ತಿದ್ದಾರೆ ಎಂದ ಚೆನ್ನಿತ್ತಲ. ಕಾಸರಗೋಡು ಪ್ರೆಸ್ ಕ್ಲಬ್ಬಲ್ಲಿ ನಡೆಯಿತು ಮೀಟ್ ದಿ ಪ್ರೆಸ್ ಕಾರ್ಯಕ್ರಮ. ಮೈಸೂರಿನ ಹೀನಕಲ್ ರಿಂಗ್ ರಸ್ತೆಯಲ್ಲಿ ಸಂಚಾರಿ ಪೊಲೀಸ್ ತಪಾಸಣೆಯ ವೇಳೆ ಅಪಘಾತಕ್ಕೊಳಗಾಗಿ ಬೈಕ್ ಸವಾರ ಸ್ಥಳದಲ್ಲೇ ದಾರುಣ ಸಾವು. ಉದ್ರಿಕ್ತರಾದ ಸಾರ್ವಜನಿಕರಿಂದ ಪೊಲೀಸ್ ವಾಹನ ಪುಡಿಗೈದು ಹಲ್ಲೆ. ಶಿವತೀರ್ಥ ಪದವು ಮುಳಿಂಜದ ಯುವಕೇಸರಿ ವತಿಯಿಂದ ನಡೆಯಿತು ಸನ್ಮಾನ ಕಾರ್ಯಕ್ರಮ. ಏಷ್ಯಾನೆಟ್ ಸುವರ್ಣ ಸುದ್ದಿವಾಹಿನಿಯ ಪ್ರಧಾನ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ಉಪ್ಪಳ ಅವರಿಗೆ ನೀಡಲಾಯಿತು ಮಾಧ್ಯಮ ರತ್ನ ಪ್ರಶಸ್ತಿ. ಎಸ್ಎಸ್ಎಲ್ಸಿ ಪ್ಲಸ್ ಟು ಪರೀಕ್ಷೆಗಳನ್ನು ಮುಂದೂಡಿ ವಿದ್ಯಾರ್ಥಿಗಳನ್ನು ಸಂಕಷ್ಟಕ್ಕೀಡು ಮಾಡಿದ ರಾಜ್ಯ ಸರ್ಕಾರದಿಂದ ಫೆಡರೇಷನ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಟೀಚರ್ಸ್ ಆರ್ಗನೈಸೇಷನ್. ಕಾಸರಗೋಡಲ್ಲಿ ನಡೆಯಿತು ಸಂಜೆ ಧರಣಿ. ವಿಧಾನಸಭಾ ಚುನಾವಣೆಯ ಪ್ರಯುಕ್ತ ಕಾಂಜಂಗಾಡು ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಎಂ ಬಲರಾಜ್ ನಡೆಸುತ್ತಿದ್ದಾರೆ ಬಿರುಸಿನ ಪ್ರಚಾರ ಕಾರ್ಯ. ಕಾಂಜಂಗಾಡಲ್ಲಿ ಜರುಗಿದ 22ನೇ ಜಿಲ್ಲಾ ಪಂಚಕುಸ್ತಿ ಸ್ಪರ್ಧೆ ಕಾಸರಗೋಡು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಪಿ ಹಬೀಬ್ ರೆಹಮಾನ್ ಉದ್ಘಾಟನೆ. ಜೀವನದಲ್ಲಿ ಖುಷಿ ಖುಷಿಯಾಗಿ ಇರಬೇಕು ಅಂದರೆ ಯಾರಿಂದಲೂ ಏನನ್ನೂ ಬಯಸಬಾರದು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.